ನೀವುಗಳಣ್ಣ ನೀವಿದ್ರೆ ನಾವು ತಾನೇ ಎಲ್ಲ ಕಡೆ ಹೇಳೋದು ಆದ್ರೆ ಆದರೆ ಮಾತು ಇಲ್ಲ ಮಾತು ಶುರು ಮಾಡೋಕೆ ಮುಂಚೆ ಒಂದು ಮಾತು ಹೇಳ್ತೀನಿ ದಯಮಾಡಿ ಅದಕ್ಕೆಲ್ಲ ಹಾಲು ಬದಲು ಅದೇ ಹಾಲ್ನ ಅದ್ರ ನಾಯಿ ಮರಿಗಾಕೂ ತುಂಬದ ದಯ ದಯಮಾಡಿ ಅದನ್ನೆಲ್ಲ ವೇಸ್ಟ್ ಮಾಡಬೇಡಿ ಸಾಕಿಷ್ಟು ಆಮೇಲೆ ಅದ್ರ ಮೇಲೆ ಹತ್ತೋದು ನೀವು ಚೆನ್ನಾಗಿದ್ರಣ್ಣ ನಾವು ಚೆನ್ನಾಗಿರೋದು ಇಲ್ಲ ಅಂತಂದ್ರೆ ಏನಾರು ಅಲ್ಲಿಂದ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಯಾರಿಗೂ ಏನಾಗಲ್ಲ ನಾನು ಯಾವಾಗಲೂ ಹೇಳ್ತೀನಿ ಮನೇಲಿ ವಯಸ್ಸಾದ ತಂದೆ ತಾಯಿ ಕಾಯ್ತಾ ಇರ್ತಾರೆ ಹಣ ತಂದಿರು ಇರ್ತಾರೆ ದಯಮಾಡಿ ಅವ್ರ ಬಗ್ಗೆ ಯೋಚನೆ ಮಾಡಿ ನಮ್ಮನ್ನೆಲ್ಲ ಬಿಡ್ಬಿಡಿ ನೀವು ಅಂತ ಮೊದಲನೇದಾಗಿ ಕೈವಾಸ ಅಣ್ಣ ಅಯ್ಯೋ ಅಯ್ಯೋ ಸ್ವಲ್ಪ ಮುಂದೆ ನಿಂತ್ಕೊಳ್ಳಿ ಮೇಡಮ್ ನೀವು ಸ್ವಲ್ಪ ಮುಂದೆ ನಿಂತ್ಕೊಳ್ಳಿ ಮುಂದೆ ಯಾಕಂದ್ರೆ ಹಂಗೆ ನಿಂತ್ರೆ ಅವ್ರು ಚೆನ್ನಾಗಿ ಕಾಣಿಸ್ತೀವಿ ನಾವೆಲ್ಲ ಸುಮ್ಮನೆ ಬಾಡಿ ಗಾರ್ಡ್ ತರ ಹಿಂದೆ ಕಾಣಿಸ್ತಾ ಇರ್ತೀವಿ ಅಂತ ಸೊ ಮೊದಲನೇದಾಗಿ ಕೈಮ ಸಿನಿಮಾದು ಯಾಕಂದರೆ ಈಗ ನೀವೇನು ನೋಡಿದ್ರೆ ನಾನು ಮೊದಲು ಅವತ್ತು ಅದು ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ನಾನು ಸ್ವಲ್ಪ ಇದಕ್ಕಿಂತ ಒಂದು ಚೂರು ಸ್ವಲ್ಪ ನೋಡಿದ್ದೀನಿ ಆ್ಯಕ್ಚುಲಿ ತೀರ್ಥ ಅವ್ರು ಬೇಜಾರು ಮಾಡ್ಕೋಬಾರ್ದು ನಿಮ್ಮ ಶೋರಿಲ್ಲ ಆ್ಯಕ್ಚುಲಿ ನಮ್ಮ ಮೀರೋ ನಮಗೆ ತೋರಿಸಿದ್ದಾರೆ ಅದರಲ್ಲೇ ಅಷ್ಟು ಚೆನ್ನಾಗಿತ್ತು ಸೊ ಆಲ್ ದಿ ಬೆಸ್ಟ್ ಏನಕ್ಕೆ ಅಂತಂದರೆ ಯಾವಾಗಲೂ ನೀವು ಸಿನಿಮಾ ಮಾಡೋದು ವಿಭಿನ್ನವಾಗೇ ಇರುತ್ತೆ ಇದು ಖಂಡಿತ ಇನ್ನೂ ವಿಭಿನ್ನವಾಗಿ ಕಾಣಿಸ್ತಾ ಇದೆ ಸೊ ಮೊದಲೇದಾಗ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಈ ಥರ ಒಂದು ಸಬ್ಜೆಕ್ಟ್ ನೀವು ತೊಗೊಂಡಿರೋದು ಹಾಗೇನೆ ಈ ಒಂದು ನಿಮಿಷ ತಳ್ಬೇಡಿ ಹಾಗೇನೆ ಈ ಸಿನಿಮಾದ ಒಂದು ಸ್ಪೆಷಾಲಿಟಿ ನಂಗೆ ಅನ್ಸಿದಂದ್ರೆ ಈ ಸಿನಿಮಾದ ನಿರ್ಮಾಪಕರು ಅವರು ಸಾಫ್ಟ್ವೇರ್ ಇಂಜಿನಿಯರು ಅಲ್ಲಿಂದ ಅಣ್ಣ ಸರ್ ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಸರ್ ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟೊಳ್ಳೆ ಸಿನಿಮಾನ ಸಬ್ಜೆಕ್ಟ್ ಇದು ಚೂಸ್ ಮಾಡೋದೇ ತುಂಬ ಕಷ್ಟ ಯಾಕಂದರೆ ಈ ಥರ ಸಿನಿಮಾಗಳು ಬಟ್ ಟೇಸ್ಟ್ ಇರೋ ಪ್ರೊಡ್ಯೂಸರ್ ಮಾತ್ರ ಮಾಡೋಕ್ಕಾಗೋದು ಎಲ್ಲರೂ ರೆಗ್ಯುಲರ್ ಪ್ರೊಡ್ಯೂಸರ್ಗಳು ಮಾಡೋಕ್ಕಾಗಲ್ಲ ಸೊ ಅದರಿಂದ ನಿಮಗೆ ಹ್ಯಾಟ್ಸ್ ಆಫ್ ಯಾಕಂದರೆ ಈ ಥರದ್ದೊಂದು ಸಿನಿಮಾ ತೊಗೊಂಡಿದ್ದೀರ ಹಾಗೆಯೇ ಮೂರನೇ ಸಿನಿಮಾಗೆ ಇಷ್ಟೊಂದು ರಿಸ್ಕಿ ಒಂದು ಸಿನಿಮಾ ತಗೊಳ್ಳೋದಕ್ಕೆ ನಮ್ಮ ಹೀರೋ ಆ್ಯಕ್ಚುಲಿ ಅವ್ನಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕಂದರೆ ಮೂರನೇ ಸಿನಿಮಾಗೆ ಒಂದು ದೊಡ್ಡ ಚಾಲೆಂಜ್ ರೋಲೇ ತಗೊಂಡಿದ್ದಾರೆ ಸೊ ಹಾಗೇನೆ ಮೆಗಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡೋಂಗೆ ಎಲ್ಲ ಬಿಡ್ರಿ ಅವರು ಸ್ಮಾಲ್ ಸ್ಕ್ರೀನಿಂದ ಹಿಡಿದು ಬಿಗ್ ಸ್ಕ್ರೀನಿಂದ ಎಲ್ಲ ಸ್ಕ್ರೀನ್ ಅವ್ರು ತೋರಿಸ್ಕೊಂಡೆ ಹೋದ್ರೆ ಟ್ಯಾಲೆಂಟ್ನ ಸೊ ಆಲ್ ದಿ ಬೆಸ್ಟ್ ಯಾಕಂದರೆ ಎಲ್ಲರೂ ಯೂಶಲಿ ಹೇಳ್ತಾರೆ ಎಲ್ಲ ಗ್ಲಾಮರ್ ರೋಲ್ ನಾನು ಮಾಡಬೇಕು ಹಂಗೇಗೆ ಅಂತ ಆದರೆ ಈ ಥರದ್ದೊಂದು ಪಾತ್ರ ತಗೊಂಡು ಅದನ್ನ ಅರ್ಥ ಮಾಡಿಸೋದಿದೆಯಲ್ಲ ಅದು ತುಂಬ ಕಷ್ಟ ಬಟ್ ಧನ್ವೀರ್ ಅಪ್ ನಾನು ನೋಡಿದಾಗ ಒಂದೇ ಅನಿಸಿದ್ದೆ ನನಗೆ ಯಾಕಂದರೆ ಒಂದು ಲುಕ್ ತೊಗೊಳೋದಿದೆಯಲ್ಲ ಅದಕ್ಕೆ ಅಡ್ಜಸ್ಟ್ ಆಗೋದೇ ತುಂಬ ದೊಡ್ಡ ಕಷ್ಟ ಯಾಕಂದರೆ ಬೆಲ್ಬಾಟಮ್ ಪ್ಯಾಂಟು ದೊಡ್ಡ ದೊಡ್ಡ ಕಾಲರ್ಗಳು ಸೊ ಆದರೂ ತುಂಬ ಅರ್ಥಪೂರ್ಣವಾಗಿ ಸಾಂಗ್ಗಳು ಮಾಡಿದ್ದಾರೆ ಈಗಾಗಲೇ ನಮ್ಮ ಹೇಳಿ ತುಂಬ ಚೆನ್ನಾಗಿತ್ತು ದಯಮಾಡಿ ಕನ್ನಡ ಸಿನಿಮಾ ನೋಡಿ ಅಂತ ಈಗೆಲ್ಲ ನೀವು ಕೂಗ್ತಾ ಇದ್ದೀರಲ್ಲಣ್ಣ ಈ ಕಡೆಯಿಂದ ಆ ಕಡೆ ಅವ್ರಿಗೆ ಸ್ವಾರ್ಥಾರೋ ಅಂದ್ಕೊಳ್ಳಿ ಇಲ್ಲ ಹೊಟ್ಟೆ ಉರಿ ಅಂತಾರೋ ಅಂದ್ಕೊಳ್ಳಿ ಇನ್ನೇನು ಬೇಕಾರು ಅಂದ್ಕೊಳ್ಳಿ ಏನಕ್ಕೆ ಅಂತಂದರೆ ಆಗಲೇ ಅಕ್ಕಪಕ್ಕದ ರಾಜ್ಯದವ್ರು ಆ್ಯಕ್ಚುಲಿ ಮೊದಲು ಅಲ್ಲಿ ಚಿಕ್ಕೂರ ಹತ್ರ ಮಾಡ್ತಿದ್ರು ಫಂಕ್ಷನ್ಗಳು ಅವ್ರವ್ರ ಸಿನಿಮಾನ ಪ್ರಮೋಷನ್ ಮಾಡೋದಕ್ಕೆ ಇನ್ನು ಒಳಗಡೆ ಇನ್ನು ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದಿರ್ತಾರೆ ನಾವು ಇಲ್ಲಿಂದ ಆಚೆ ಹೊಟ್ಟೋಗಿರ್ಬೇಕಾಗತ್ತೆ ಸೊ ಅದು ಓಕೆ ಅಂತೀರಾ ಏನಂತೀರ ದಯಮಾಡಿ ಇದು ಸ್ವಾರ್ಥನಾರು ಅಂದ್ಕೊಳ್ಳಿ ಮೊದಲು ನಮ್ಮ ತಾಯಿನ ನಾವು ಪ್ರೀತಿಸೋದು ಕಲ್ತ್ಕೊಳ್ಳೋಣ ಆಮೇಲೆ ಪಕ್ದವ್ರ ತಾಯಿ ನೋಡ್ಕೊಳ್ಳೋಣ ನಾನು ಪ್ರೀತಿಸಬೇಡಿ ಅಂತ ಹೇಳ್ತಿಲ್ಲ ತಪ್ಪದು ನಾನು ಪ್ರೀತಿಸಬೇಡಿ ಅಂತ ಹೇಳ್ತಿಲ್ಲ ಆದ್ರೆ ನಮ್ಮ ತಾಯಿ ನಮಗೆ ದೊಡ್ಡದು ಅದಕ್ಕೆ ಏನ್ ಮಾಡೋಣ ಯಾರಾನು ಆಕ್ಚುಲಿ ನಮ್ಮ ತಾಯಿನಂದ್ರೆ ನಾವು ಯಾರು ಬಿಟ್ಬಿಡ್ತೀರಾ ಸ್ವಾಮಿ ಇಲ್ಲ ನಮ್ತ ಏನ್ ಹೇಳ್ಬೇಕಾರ ಅವ್ರು ಯಾರು ಒಬ್ಬರು ಮಾತಾಡ್ತಾರ ಇದಕ್ಕೆ ಈಸಿಯಾಗಿ ಹೇಳ್ತೀನಿ ಇದೇ ಕಾವೇರಿ ಇಶ್ಯೂ ಅವತ್ತು ನಾವು ಮಾತಾಡಿದಾಗ ನಾವು ದೊಡ್ಡದಾಗಿ ತಪ್ಪಾಗಿ ಕಾಣಿಸ್ತೀವಿ ನಾವು ವಿಲನ್ಗಳೇ ಬಿಡ್ರಿ ನಾವೇನು ಹೀರೋ ಅಲ್ಲ ಆದ್ರೆ ನಾವು ಒಂದೇನಂದ್ರೆ ನೀತ್ತು ಮಾತಾಡ್ತೀವಿ ಬೇರೆ ಒಂದು ಮಾತು ಎತ್ತದ್ರ ಇದ್ರ ಬಗ್ಗೆ ಯಾಕಂದ್ರೆ ಅವ್ರಿಗೆ ಸಂಬಂಧನೇ ಇಲ್ವಾ ಬರೀ ಪ್ರಮೋಷನ್ ಅಷ್ಟೇನಾ ಆದ್ದರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಒಂದ್ಸಲಿ ನೋಡಿ ನೀವು ಅದೇ ಚಿಕ್ಕಣ ಹೇಳ್ದಂಗೆ ಯಾರೋ ಹೌದು ಎರಡೂವರೆ ಗಂಟೆ ಸಿನಿಮಾದಲ್ಲಿ ಎಲ್ಲ ನಂಗೆ ಹತ್ತು ನಿಮಿಷ ಇಷ್ಟ ಆಗಿಲ್ಲ ಅಂತಂದ್ರೆ ಇಷ್ಟ ಆಗಲ್ಲ ಅಂತಂದ್ರೆ ತಪ್ಪೋದು ಪೂರ್ತಿ ಸಿನಿಮಾ ನೋಡಬೇಕು ಆಗಲೇ ಅರ್ಥ ಆಗೋದು ನಮ್ಗೆ ಏನು ಸಿನಿಮಾ ಅಂತ ಈಗ ಹೇಗಿದ್ದರೂ ನಮ್ಮ ಜೂನಿಯರ್ ಬ್ಯಾಡ್ಮನ್ನಸ್ನೂ ಕೂಡ ನೀವು ಹರಿಸಿದ್ರಿ ಬೆಳೆಸಿದ್ರಿ ಆಶೀರ್ವದಿಸಿದ್ರಿ ಈಗ ಕೈವಾ ಬರ್ತಾ ಇದೆ ಅದಕ್ಕೆಲ್ಲ ನೀವು ಬಂದಿದ್ದೀರಾ ಅದನ್ನು ಹರಿಸಿ ಆಶೀರ್ವದಿಸಿ ಹಾಗೆ ನಮ್ಮ ಚಿಕ್ಕಣ್ಣಗೆ ಉಪಾಧ್ಯಕ್ಷರನ್ನ ಅವ್ರು ಹೇಳಿದ್ರು ಆ್ಯಕ್ಚುಲಿ ಜೂನಿಯರ್ ಅಂತ ನಮ್ಮ ದೈವತ್ತು ಸಿನಿಮಾ ಸ್ವಾಮಿ ಅವರೊಂದು ಇನ್ನೂರ ಸಿನಿಮಾ ಮಾಡೋರೆ ಈಗ ಜೂನಿಯರ್ ಯಾರು ಸೀನಿಯರ್ ಯಾರು ಅಂತ ನೀವು ಎಷ್ಟು ಹೇಳಬೇಕೀಗ ಈಗ ನಾನು ಜೂನಿಯರ್ ಅಲ್ವಾ ಸ್ವಾಮಿ ನೀವು ಸೀನಿಯರ್ ಸ್ವಾಮಿ ನಿಮ್ಮ ಆ್ಯಕ್ಚುಲಿ ತೋರಿಸಿದ್ದಾರೆ ನಾವೆಲ್ಲ ನಡೀತಾ ಇದ್ದೀವಿ ಸೊ ನೀವು ಇದೇ ಥರ ಮುಂದೆ ನಡ್ಕೊಳಿದ್ರೆ ನಾವೆಲ್ಲ ನಿಮ್ಮ ಹಿಂದೆ ಇರ್ತೀವಿ ಸೊ ಆದ್ದರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಎಂಟನೇ ತಾರೀಕು ಉಪಾಧ್ಯಕ್ಷನೂ ಇದ್ದಾರೆ ಆದರೂ ಕೂಡ ಒಂದು ಸಂತೋಷದ ವಿಷಯ ಏನಂತಂದರೆ ಅವ್ರು ಬೆಳಗ್ಗೆ ಬ್ಯಾಟ್ಮ್ಯಾನು ಇದಾಗ್ತಿತ್ತು ಸರಿ ನಾನೆಲ್ಲೋ ನೋಡ್ತಾ ಇದ್ದೆ ಏ ಹಿಂದೆ ಯಾರೋ ಬರ್ತಾ ಇದ್ದಾರಲ್ಲ ಯಾರಪ್ಪ ಅಂದ ಇಲ್ಲ ಧನ್ವೀರಿದೆ ಅಂತ ಆದರೆ ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ಕೊಡ್ತೀನಿ ಪ್ಲೀಸ್ ಬೇಜ ಮಾಡ್ಕೋಬೇಡಿ ದಯವಿಟ್ಟು ಇತ್ತಾಳೆ ಕಿವಿ ಮಾಡ್ಕೋಬೇಡಿ ನಿಮ್ಮ ನಂಬರ್ ಅವ್ರ ಹತ್ರ ಇರುತ್ತೆ ಅವ್ರ ನಂಬರ್ ನಿಮ್ಮ ಹತ್ರ ಇರುತ್ತೆ ಯಾವ ನನ್ನ ಮಗ ಬಂದು ಪಿನಿಟ್ಟರು ಕೂಡ ಏನಪ್ಪ ಅಂದೆ ಒಂದೇ ಒಂದು ಕಾಲ್ ಆಗೋಗುತ್ತೆ ಆದ್ರಿಂದ ಇದ್ರ ಮೇಲೆ ಯಾರು ಕಂಡು ಬೀಳದೇ ಇದ್ರು ಬಿದ್ದರು ಎಲ್ಲ ಒಳ್ಳೇದೆ ಯಾವತ್ತು ಹಿಂಗಿಂಗೆ ಸಾಥ್ಗಳು ಕೊಟ್ಕೊಂಡು ಹೋದ್ರೆ ನಾವೆಲ್ಲ ಒಂದಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಈ ಸಿನಿಮಾಗ ಒಳ್ಳೇದಾಗ್ಲೇ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಇಲ್ಲ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಸರ್ ಅಮ್ಮ ಹಾಗೇನೆ ಕ್ಯಾಮ್ರಾಮನ್ ನಿಮ್ಮ ಬಗ್ಗೆ ಮಾತಾಡಲಿಲ್ಲ ಮಾ ನಿಜವಾಗ್ಲೂ ನಮ್ಮ ಕಣ್ಣಿಗೆ ಫಸ್ಟು ಲೇಡಿ ಡಿಒ ಪಿ ನೀವು ಬಂದಿದ್ದೀರಾ ಆಲ್ ದಿ ಬೆಸ್ಟ್ ಹಾರ್ಟ್ಲಿ ವೆಲ್ಕಮ್ ಖಂಡಿತ ನಿಮ್ಮ ಕೆಲಸ ನೋಡಿದಾಗಲೇ ಅನಿಸುತ್ತೆ ಮಾಡಿ ಅಂತ ಹೇಳ್ತೀನಿ ಪಾಪ ಆಶಾ ತುಂಬ ಥ್ಯಾಂಕ್ಸ್ ಆಮೇಲೆ ಒಳ್ಳೇದಾಗ್ಲಿ ನಿಮಗೂ ಕೂಡ ನಿಮ್ಮ ಕೆರಿಯರ್ಗೂ ಕೂಡ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸಹ ಧನ್ವೀರ್ ಅವ್ರಿಗೆ ನೀವಂದರೆ ಎಷ್ಟು ಇಷ್ಟ ಪಂಚ ಪ್ರಾಣ ಅನ್ನೋದು ಎಲ್ಲರಿಗೂ ಗೊತ್ತು ಅದನ್ನ ಸಂಬಂಧಪಟ್ಟಂಥ ಒಂದು ಏವಿ ಇದೆ ಅದನ್ನ ದಯವಿಟ್ಟು ತಾವಿಬ್ಬರು ಜೊತೆಯಾಗಿ ನಿಂತು ನೋಡ್ಬೇಕು